ಅಮ್ಮ ಶ್ರೀರಾಮುಲುವಿನ ಪಕ್ಷ ಎಲ್ಲೇ ಕ್ಯಾಂಡಿಡೇಟಾಗಿ ಕೊಟ್ಟರೂ ಕೂಡ ನಿಮಗೆ ಒಂದೇ ಒಂದು ಉದಾಹರಣೆ, ಮೊಳಕಲ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿರಿಯರು ಅಲ್ಲಿ ನನಗೆ ಆ ಕ್ಷೇತ್ರ ಮಾತ್ರ ಜವಾಬ್ದಾರಿ ಕೊಟ್ಟಾಗ ನಾನು 45,000 ಮತಗಳಿಂದ ಗೆಲ್ಲಿಸಿದೆ. ನಾನು ಇವತ್ತು ಪಕ್ಷ ತೀರ್ಮಾನ ಮಾಡಿ, ಅದು ನಾನು ನಿನ್ನೆ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಾನು ಪಾರ್ಟಿ ಯಾರೇ ತೀರ್ಮಾನ ಮಾಡಲಿ ಅದರಲ್ಲಿ ಶ್ರೀರಾಮುಲುವ್ರ ಬಗ್ಗೆ ಅವ್ರಿಗೆ ಟಿಕೆಟ್ ಪಾರ್ಟಿ ಕೊಟ್ಟರೆ ನಾನು 50,000-60,000 ಓಟಲ್ಲಿ ಗೆಲ್ಲಿಸ್ಬೋದು. ಬೇರೆ ಅಭ್ಯರ್ಥಿಗಳು ಯಾರಾದರೂ ಆದರೆ ಒಂದು 5,000 ಓಟ್ ಡಿಫ್ರೆನ್ಸ್ ಆಗ್ಬೋದು. ಬಟ್ ಗೆಲ್ಲೋದಂತೂ ಪ್ರಚಂಡ ಜೈಭೇರಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಾನು ನಿನ್ನೆ ನಾಳೆ ಸೋಮವಾರದಿಂದ ಒಂದು ಕೆಲಸ ಮಾಡ್ತೀನಿ. ದಿನ ಬೆಳಿಗ್ಗೆ ಟಿಫಿನ್ ಇಬ್ಬರು ಸೇರೆ ಮಾಡ್ತೀವಿ, ಊಟ ಇಬ್ಬರು ಸೇರೆ ಮಾಡ್ತೀವಿ. ಅರ್ಥ ಆಯ್ತಾ? ಪ್ರತಿಯೊಂದು ಫೋಟೋ ತೆಗೆದು ನಾನು ಫೇಸ್ಬುಕ್ಕಲ್ಲಿ ಹಾಕೋದು ಪ್ರಾರಂಭ ಮಾಡ್ತೀನಿ ನಾನು. ನೋಡಿ, ಒಂದು ವಿಷಯ ನಾನು ಹೇಳ್ತಾ ಇದ್ದೀನಿ, ನೀವಾಗಲಿ ನಾನಾಗಲಿ ಅಲ್ಲಲ್ಲ, ಒಂದು ಅಣ್ಣ ತಮ್ಮಂದಿರಾಗಲಿ ಸ್ನೇಹಿತರಾಗಲಿ, ಚಿಕ್ಕ ವಯಸ್ಸಲ್ಲಿ ಇರೋ ಟೈಮ್ನಲ್ಲಿ ನಾನು ಶ್ರಮ್ಲು ಬೈಕ್ಗಳು ಹಾಕ್ಕೊಂಡು ನಾರಿಹಳ್ಳ ಡ್ಯಾಮ್ಗೂ ಬಂದಿರ್ಬೋದು, ಊಟ ತಿಂದಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಓಡಾಡಿರ್ಬೋದು, ಅದೆಲ್ಲ ಬೇರೆ. ಇವತ್ತು ನಮಗೆಲ್ಲರಿಗೂ ಕೂಡ ಮಕ್ಕಳಿಗೆ ಮದುವೆಗಳಾಗಿದೆ, ಮೊಮ್ಮಕ್ಕಳು ಕೂಡ ಮದುವೆ ಸ್ಟೇಜ್ಗೆ ಬರ್ತಾ ಇದ್ದಾರೆ, ಆದರೆ ಮೊಮ್ಮಕ್ಕಳು ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕೆಲವೊಂದು ವಿಚಾರಗಳಲ್ಲಿರುತ್ತೆ. ನಾವು ಎಲ್ಲರೂ ಸೇರಿ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ವೈಯಕ್ತಿಕ ವಿಚಾರಗಳನ್ನು ಕೂಡ ನೀವು ಇನ್ಮೇಲೆ ಪಬ್ಲಿಸಿಟಿ ಮಾಡಬೇಕೆಂದ್ರೆ ನಾನು ಫೇಸ್ಬುಕ್ಕಲ್ಲಿ ನಾನು ಹಾಕ್ತೀನಿ ಅಷ್ಟೇ.